ಎಳಿಯದ ಹತ್ತದು, ಇಳಿಯದ ಹತ್ತದು. ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಮಿಸ್ಟರ್ ಗ್ಯಾಸ್ಪಿನ್ ಯೂಟ್ಯೂಬ್ ಚಾನಲ್. ನಾನು ನೀವು ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ಪ್ರೆಸೆಂಟ್ ಹೊಸಗೋಡು ಫಾಲ್ಸ್, ತಲೆ ಟೈಟಲ್ ನೋಡಿದ್ರ ಇದು ಹೊಸಗೋಡು ಫಾಲ್ಸ್ಗೆ. ಸೊ ನಮ್ಮ ಹುಡುಗರ ಬ್ಯಾಚ್ಗಳು ಮುಂದೆ ಹೋಗ್ತಾ ಇದ್ರೆ ನಾವು ನಮ್ಮ ಹುಡುಗರ ಜೊತೆ ಹಿಂದ್ಗಡೆ ಇದ್ದೀವಿ. ಹಿಂದ್ಗಡೆ ನಮ್ಮ ಇನ್ನು ಸಿಸ್ಟರ್ಸ್ ಬರಬೇಕು, ಅವ್ರ ಜೊತೆ ಹೋಗೋದ. ಮಳ್ಳ ಮಳೆ, ಹೆವಿ ಮಳೆ ಇರೋದಕ್ಕೋಸ್ಕರ ರೈನ್ಕೋಟ್ ಹಾಕೊಂಡು ಕುತ್ಕೊಂಡಿದ್ದೀವಿ. ಸೊ ಇದೇ ಜಾಗ ಬಂದು ಮೇದಿನಿಗೆ ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಹೋಗಿದ್ದು ಆಕ್ಚುಲಿ ನಾವು. ಸೊ ಇವಾಗ ಮತ್ತೆ ಇದೇ ರೂಟಲ್ಲಿ ಹೋಗೋಣ, ಅವ್ರಿಗೆ ಕಾಯ್ತಾ ಹೋದರೆ ಬನ್ನಿ. ಬಸ್ ಸ್ಟಾಪ್ ಲಾಸ್ಟ್ ಸ್ಟಾಪ್ ಅಲ್ಲಿ, ಅದು ಇನ್ನು ವೆಹಿಕಲ್ ಮುಂದೆ ಹೋಗೋಕ್ಕಾಗಲ್ಲ. ಅಲ್ಲಿ ಗಾಡಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಒಂದು 2-3 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ವಾಕಿಂಗ್ ಮಾಡಿಕೊಂಡು ಅಂದರೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಮುಂದೆ ಹೋದ್ಮೇಲೆ ಸಿಗದೆ ಹೊಸಗೋಡು ಫಾಲ್ಸು. ಜನ ಆಲ್ರೆಡಿ ನಮ್ಮ ಹುಡುಗರೆಲ್ಲ ಹೋಗ್ತಾವ್ರೆ ಮುಂದ್ಗಡೆ ಕಾಣಿಸ್ತಾ ಇರಬೇಕು. ಹಿಂದ್ಗಡೆ ಕೂಡ ಒಬ್ಬರು ಹಿಂದ್ಗಡೆ ಆರಾಮ್ ನಡ್ಕೊಂಬರ್ತಾವ್ರೆ. ಎಸ್, ಇದೊಂಥರ ಇಡನ್ ಫಾಲ್ಸ್ ಅನ್ಬೋದು. ಉತ್ತರ ಕನ್ನಡದಲ್ಲಿ ತುಂಬ ಜನಕ್ಕೆ ಗೊತ್ತಿರಲ್ಲ, 1 ಅವರ್ ಹತ್ರ ಬರುತ್ತೆ. ಹೊಸಗೋಡು ಫಾಲ್ಸ್ ಆ್ಯಕ್ಚುಲಿ ಇದು ನನ್ನ ಹಳೆ ವಿಡಿಯೋ, ಮೇದಿನಿ ವಿಡಿಯೋ ನೋಡಿರ್ತೀರಾ. ಮೇದಿನಿಯಲ್ಲಿ ಬೀಳೋ ಮಳೆ, ಅಲ್ಲೆಲ್ಲ ಕಲಾಟ ಆಗಿರೋ ನೀರು ಎಲ್ಲ ಉಜ್ಜದೇ ಕೂಡಿ ಈ ಹೊಸಗೋಡು ಫಾಲ್ಸ್ ಆಗುತ್ತೆ. ಓಕೆನಾ, ಅಲ್ಲಿಂದ ಮೇದಿನಿಯಿಂದ ಬರೋ ನೀರೇ ಇದು ಹೊಸಗೋಡು ಫಾಲ್ಸಿಗೆ ಬರೋದು. ಸೊ ಬನ್ನಿ, ಮುಂದೆ ಮೂವ್ ಆಗ್ತಾ ಟ್ರಕ್ ಟ್ರಯಲ್ ಸ್ಟಾರ್ಟ್ ಆಗಲಿ, ಅವಾಗ ಗೊತ್ತಾಗುತ್ತೆ. ಹೀಗೆಲ್ಲ ರೂಟು ಈಗ ನಾರ್ಮಲ್ ರೋಡು, ಒಂದು ಜನ ನಡೆದಂತಾರಿ ಅದಕ್ಕೆ ನಾರ್ಮಲ್ ಆಗಿದೆ. ಟ್ರಕ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗೋದು. ಬನ್ನಿ, ಮಳೆಗಾಲದಲ್ಲಿ ವಾಟರ್ಫಾಲ್ಸ್ ಹಂಟಿಂಗ್ ಮಾಡೋದೇ ಒಂಥರ ಕ್ರೇಜಿ. ಎಲ್ಲ ಕಡೆ ಫಿಶ್ ಸ್ಟ್ರೀಮ್ಸ್ ಇರುತ್ತೆ, ಎಲ್ಲ ಕಡೆ ಫಾಲ್ಸು ಫಾಲ್ಸು ಫಾಲ್ಸು, ನೀರು 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 ನೀರು, ಇಲ್ಲೊಂದು ಕಡೆ ನೀರು, ಬರೇ ನೀರು. ನೀರಿನ ಬೋರ್ಗೆರೆತ ಕೂಡ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ಈ ಟೈಮ್ ಮಳೆಗಾಲದಲ್ಲಿ ಬಂದರೆ. ನೀರಿನ ಬೋರ್ಗೆರೆತಾ, ನೀರಿನ ಸೆಳೆದ ಕೂಡ ಜಾಸ್ತಿ ಇರುತ್ತೆ. ಅಂದರೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ನೀರಿನ ಆ್ಯಕ್ಚುಲಿ ವಾಟರ್ ಫಾಲ್ಸ್ ಆ್ಯಕ್ಚುಲಿ ಏನು ನೀರಿನ ವೈಭವ ಅಂತಾರಲ್ಲ, ಆ ವೈಭವ ನೋಡ್ಬೋದು ಹೊಸಗೋಡು ಫಾಲ್ಸ್ ಅಂದರೆ ಯಾವುದೇ ಆಗಲಿ. ಓಕೆ, ನನಗೊತ್ತಿರೋಂಗೆ ಮೇದಿನಿ ಅದೇ ಅನ್ಕೊತೀನಿ. ಅಷ್ಟು ಮೇಲ್ಗಡೆ ಹೋಗ್ಬೇಕು ಅನ್ಕೊತೀನಿ, ಅಲ್ಲಿ ಮೇಲ್ಗಡೆ ಬೆಟ್ಟ ಅಲ್ಲಿ ಕಾಣಿಸ್ತಾ ಇರ್ಬೇಕು, ಅದು ಮೇಲ್ಗಡೆ ಅಷ್ಟು ಮೇಲ್ಗಡೆ ಹೋಗ್ಬೇಕು ಅನ್ಕೊತೀನಿ. ಅದರಿಂದಲೇ ಅಲ್ಲಿಂದಲೇ ಬೀಳೋದು ಕೆಳಗೆ ಫಾಲ್ಸು ನೀರು ನಿಲ್ತು. ಸ್ವಲ್ಪ ಪರವಾಗಿಲ್ಲ, ಬರೋದೇ ಇಲ್ಲ ಅದು, ಬರೋದೇ ಇಲ್ಲ ನಿಲ್ಲೋದು. ಮಳೆಗಾಲ ಬೇರೆ, ಜಿಗಣೆಗಳು ಇಲ್ಲ ಅಂತ ಹೇಳಿದ್ದಾರೆ ಅವರು. ಬಟ್ ನನಗೆ ಗೊತ್ತಿರೋ ಹಂಗೆ ಮೊನ್ನೆ ಮೇದಿನಿಗೆ ಹೋಗ್ಬೇಕಾರಂತ ಹೆವಿ ಜಿಗಣೆಗಳು. ಮೇದಿನ ರಾಜಧಾನಿ ಅಂದರೂ ಪರವಾಗಿಲ್ಲ, ಮೇದಿನಿ ಅಷ್ಟು ಜಿಗಣೆಗಳಿದ್ವು. ಇಲ್ಲಿ ಈಗ ಕಮ್ಮಿ ಅಂತಾರೆ, ನೋಡೋಣ. ಆದರೂ ಸೇಫ್ಟಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಿಲ್. ಕಾಡಲ್ಲಿ ನಡ್ಕೊಂಡು ಹೋಗೋದೇ ಮಜಾ ಅಲ್ವಾ, ಏನಂತೀರ? ನೀವು ಬನ್ನಿ ಹೊಸಗೋಡು ಫಾಲ್ಸ್ಗೆ. ಬಟ್ ಬರಬೇಕಾದ್ರೆ ಯಾವುದಾದ್ರು ಗ್ರೂಪಲ್ಲಿ ಬನ್ನಿ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಸಿಗ್ತಾರೆ. ನಾನು ಬಂದಿರೋದು ಟ್ರಿಪ್ ಮಾರ್ಗದರ್ಶಕ ಅಂತ ಗ್ರೂಪು, ಅವ್ರದ್ದು ಇನ್ಸ್ಟಾ ಐಡಿಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ನೀವು ಬರಬೇಕಾದ್ರೆ ಈ ಗ್ರೂಪಲ್ಲಿ ಆದ್ರೂ ಬನ್ನಿ, ಇಲ್ಲ ಯಾವ್ದಾದ್ರು ಗ್ರೂಪ್ಗಳ ಜೊತೆ ಬನ್ನಿ. ಅಲೋನ್ ಆಗಿ ಬಂದು ಸಿಗ ಕಷ್ಟ ಆಗುತ್ತೆ ನಿಮಗೆ ಹೋಗೋದು ಬರೋದೆಲ್ಲ. ಓಕೆನಾ, ಬನ್ನಿ ಹೋಗೋಣ. ಎಷ್ಟು ದೊಡ್ಡ ಮರ ಈ ರೋಡ್ಗೋಸ್ಕರ ಕೊರ್ತಾರೆ, ಅದು ಯಾವ ಬೀಳುತ್ತ ಗೊತ್ತಿಲ್ಲ. ಇದು ಕೂಡ ಸ್ವಲ್ಪ ಮಳೆ ಹಿಂಜೋರ ಮಳೆ ಬಂತು ಅಂದರೆ ಇದು ಕೂಡ ಬಿದ್ದೋಗುತ್ತೆ ಅಷ್ಟೇ. ಎಲ್ಲ ಕುಸಿತ ಇದೆ, ಅಲ್ಲೂ ಕುಸಿತ ಇದೆ, ಇಲ್ಲೂ ಕುಸಿತ ಇದೆ, ಎಲ್ಲ ಕಡೆ ಕುಸಿತ ಇದೆ. ಎಲ್ಲ ನೋಡಿದ್ರು ಮಳೆ ಬಂದಾಗ ಎಲ್ಲ ಖುಷಿ ಇದೆ. ಈ ಮರ ಇದೇ ಇರುತ್ತ ಗೊತ್ತಿಲ್ಲ, ತುಂಬ ದಿನ ವರ್ಷಗಳಿರಲಿ ಅನ್ಕೊತೀನಿ. ನೋಡೋಣ
ಇದ್ರೆ ಏನು ಮಾಡಲ್ಲ ಬಾ ನಿನಗೆ ಇಂಥ ಟ್ರೈಯಲ್ಲು ಒಂಥರ ಡ್ರೀಮಲ್ಲಿ ಇದ್ದಂಗೆ ಇದೆ. ನಾ ಆ್ಯಕ್ಚುಲಿ ಸೂಪರ್ ಆ್ಯಕ್ಚುಲಿ ಡ್ರೀಮಲ್ಲಿ ಇದ್ದಂಗೆ ಇದೆ. ಈ ಸತ್ತರ ಪಕ್ಕದಲ್ಲಿ ನದಿ ಹರಿಯೋದು, ಈ ಗ್ರೀನರಿ, ಈ ಚಿಕ್ಕದಾಗಿ ಒಳ್ಳೆ ಈ ಗಾರ್ಡ್ ಫಾರ್ ಸಾಗಲಾಗಿದೆ ಮಾತ್ರ ಹೆವಿ ಸೂಪರ್ ಕ್ರೇಜಿ ಕ್ರೇಜಿ. ಅಲ್ಲಿ ಫಾಲ್ಸು, ಅಲ್ಲಿ ಜನ ನಮಗಾಗಿ ಕಾಯ್ತಿರುವವು. ಒಂಥರ ಡ್ರೀಮಿ ಡ್ರೀಮ್ ಲ್ಯಾಂಡ್. ಆ್ಯಕ್ಚುಲಿ ನೀವು ಇಲ್ಲೇ ಇಲ್ಲ, ಸೊ ನೋಡ್ತಾ ಇದ್ರೆ ವೀಡಿಯೋದಲ್ಲಿ ನಿಮ್ಗೆ ಅನ್ಸಲ್ಲ, ಬಟ್ ನಾನು ಎಕ್ಸ್ಪೀರಿಯನ್ಸ್ ತೊಗೊಂತಾಯಿಲ್ಲ. ಸೊ ಒಂಥರ ಡ್ರೀಮ್ ಲ್ಯಾಂಡ್ ಇದೆ, ಸೀರಿಯಸ್ಲಿ ಡ್ರೀಮ್ ಲ್ಯಾಂಡ್. ಕ್ರೇಜಿ ತಲೆ ಕೂದಲು ಎಂದಿದೆ, ಫುಲ್ಲು ಗ್ರೀನ್, ಹಚ್ಚ ಹಸಿರು, ಪಕ್ಕದಲ್ಲಿ ಎಲ್ಲ ಕಡೆ ನೀರು ಸರ್ ನೀರು ಐತದೆ. ಅಕ್ಕಡ ಅವಾಗ ಅವಾಗ ಕಲ್ಲು ಬಂಡೆಗಳಿದ್ದಾರೆ ಸಿಗುತ್ತೆ. ಒಂಥರ ಸೆಟ್ ಆದ ಫಿಲಮ್ ಸೆಟ್ ಹಾಕ್ದಂಗಿದ್ದಾರೆ ಡ್ರೀಮ್ ಲ್ಯಾಂಡ್ದ. ಸೀರಿಯಸ್ಲಿ ಕ್ರೇಜಿ ಇದೆ ಹೊಸಗೋಡ ಟ್ರೈಯಲ್ಲ. ನೀವು ಬರಲೇಬೇಕು ಆ್ಯಕ್ಚುಲಿ, ನೋಡಿದವ್ರು ಯಾರಾದರೂ. ಸೀರಿಯಸ್ ಸೂಪರ್ ಆಗಿದೆ ಆ್ಯಕ್ಚುಲಿ. ಉತ್ತರ ಕನ್ನಡನ ಎಷ್ಟು ಇಗ್ನೋರ್ ಮಾಡಿರ್ತಾರೆ ಅಂದರೆ ಓನ್ಲಿ ಚಿಕ್ಕಮಂಗ್ಳೂರು ಮುನ್ನಾರ ಅಷ್ಟೇ ಅಂತಾರೆ, ಬಟ್ ಉತ್ತರ ಕನ್ನಡ ಕೂಡ ತುಂಬ ಇದೆ ಇಲ್ಲಿ ನೋಡೋವಂಥದ್ದು. ಬಂದರೆ ಗೊತ್ತಾಗುತ್ತೆ ಆ್ಯಕ್ಚುಲಿ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೀರು ಸೌಂಡ್ ಕೇಳ್ರಿ, ಎಷ್ಟು ಜೋರಾಗಿ ಬರ್ತಾ ಇದೆ, ವಾಯ್ಸೇ ಕೇಳೋದ್ರೆ. ರೈಲ್ ನೋಡ್ರಪ್ಪ, ಎಳಿಯೋದು ಹತ್ತೋದು ಇಳಿಯೋದು ಹತ್ತೋದು. ಒಬ್ಬರೇ ಬಂದರು ಅಂತ ದೇವರನೇ ಗೊತ್ತಾಗಲ್ಲ ಹೆಂಗೆ ಹೋಗಬೇಕು ಅಂತ. ದಟ್ಟ ಕಾನೂನದ ಮಧ್ಯೆ ಇರುವುದು ಹೊಸಗೋಡು ಫಾಲ್ಸ್. ಬಟ್ ಮಳೆ ಸ್ವಲ್ಪ ಕಮ್ಮಿ ಆಯ್ತು ಅಂತ ಗೊತ್ತಾಗಿದೆ. ಮನೆ ಲಾಸು ಕೂಡ ಬಂದೈತೆ ಮೇಯಕ್ಕೆ. ಯಾವುದೋ ಊರಿದ್ದಂಗೆ ಆಯ್ತು, ಇಲ್ಲ ಊರಿರ್ಬೇಕು, ಇಲ್ಲ ಇಲ್ಲ ಊರಿರುತ್ತೆ, ಊರವ್ರು ಬಿಟ್ಟಿರ್ತಾರೆ ಇಲ್ಲಿ. ಊರಿರ್ಲಿಲ್ಲ, ಯಾವ್ದು ಊರವ್ರು ಬಂದಿದ್ದು ಮೈಕೊಂಬಂದಿರೋ, ಸುಮ್ಮನೆ ಬಂದಿರಲ್ಲ. ಅಲ್ಲೂ ಇದೆ, ಇವಕ್ಕೆಲ್ಲ ಕಾಮನ್ ಮನುಷ್ಯ ನೋಡಿ ನೋಡ್ತಾ ಇದ್ದೀನಿ. ಹಿಂಗೆ ನೋಡ್ದ ಯಾರಪ್ಪ ಇವ್ರು ಹಿಂಗೆ ಬಂದವ್ರೆ ಅಂತ ನೋಡ್ತಾ ಇದ್ದೀನಿ. ಹಾಯ್ 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 ಓಡು ಹಾಯ್ ಅನ್ನಕ್ಕಾದ್ರೆ ಓಡುತ್ತದೆ ಬರ್ಲಾಪ್ಪ. ಲೈಟಾಗಿ ಕಾಣಿಸ್ತೈತೆ, ಹತ್ರ ಬಂದಿದ್ದೆ ಅನ್ಸುತ್ತೆ. ಅದೇ ನಾ ಫಾಲ್ಸ್ ಹೋಗಲ್ಲ ಗೊತ್ತಿಲ್ಲ, ನಮ್ಮ ಗೈಡ್ಗೆ ಗೊತ್ತು ಇಟ್ರೆ ಅವ್ರಿಗೆ. ನಾವು ಮುಂದೆ ಮೂವ್ ಆಗೋಣ. ಆಲ್ಮೋಸ್ಟ್ ಹತ್ರ ಬಂದಿದ್ವಿ ಅನ್ಸುತ್ತೆ. ಸೌಂಡ್ ಅಂತೂ ಹೆವಿ ಬರ್ತಾ ಇದ್ದಿಲ್ಲಿ. ನಮ್ಮವ್ರು ಯಾಕೋ ಹೇಳ್ತೀವಿ ಹತ್ತು ಕಡೆ ಕ್ರಾಸ್ ಮಾಡಬೇಕು ಅಂತ, ಬಟ್ ಏನೋ ಇಲ್ಲೇ ಕರ್ಕೊಂಡು ಹೋಗಿದ್ದಾರೆ ಏನೋ ಗೊತ್ತಿಲ್ಲ. ಹತ್ರ ಬಂದಂಗಿದೆ, ತುಂಬ ಹತ್ರ ಬಂದಂಗಿದೆ ಅನ್ಸುತ್ತೆ. ಇಲ್ಲೇ ಹರಿದೈತೆ ಫಾಲ್ಸ್ ಆಗ್ತಿದೆ. ಮನೆ ಹೋಗೋಣ ಮುಂದೆ. ನಾನು ಎಬ್ಬೆ ಫಾಲ್ಸ್ ಎಷ್ಟು ದೊಡ್ಡ ಅನ್ಕೊಂಡು ಸಕಾಲಾಗಿದೆ ಅನ್ಕೊಂಡಿದ್ದೆ. ನೋಡಿದ್ರೆ ಒಂದ್ರ ಬಿಟ್ಟು ಒಂದು ಫಾಲ್ಸ್ ಹಂಟಿಂಗ್ ಮಾಡಕ್ ಹೋದ್ರೆ ಒಂದು ಫಾಲ್ಸ್ ಗಿಂತ ಒಂದು ಫಾಲ್ಸ್ ಫಾಲ್ಸ್ ಇದೆ. ಯಪ್ಪ ಹೊಸ ಫಾಲ್ಸ್.
سوبر ಆಗಿದೆ ಮಾತ್ರ ಅಲ್ಲಿ ವಿತೋಸೆ ಮತ್ತೆ ಸಲ ವಿತೋಸೆ ನೀವು ಟೋಟಲ್ ಸ್ಪಿರಿಟ್ ವಿತೋಸೆ سيغانا ماتت بني